ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಹೇಳಿದ್ದೆ. 11ನೇ ಕಂತು, ಓಕೆನಾ? 11ನೇ ಕಂತು ಜುಲೈ 10 ಒಳಗಡೆನೆ ಬಿಡುಗಡೆ ಆಗುತ್ತೆ ಅಂತ ಯಾಕೆ ನಾನು ಹೇಳಿದ್ದೆ ಅಂತಲೂ ಕೂಡ ನಿಮಗೆ ವಿತ್ ಪ್ರೂಫ್ ನಿಮ್ಗೆ ಹೇಳ್ತೀನಿ. ಬಟ್ ಯಾಕೆ ಹೇಳಿದ್ದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ, ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಈಗ ನಿನ್ನೆ ವಿಡಿಯೋ ಹಾಕಿದ ಮೇಲೆ ಸಾಕಷ್ಟು ಜನ, ಸರ್ ನೀವು ನಿಖರವಾದ ಮಾಹಿತಿಯನ್ನು ಕೊಡ್ತೀರಾ, ಏನಾದರೂ ಒಂದು ಪ್ರೂಫ್ ಇಟ್ಟು ವಿಡಿಯೋ ಮಾಡ್ತೀರಾ, ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಬಟ್ ಕೆಲವೊಂದು, ಈಗ 100ಕ್ಕೆ 1 ಇಬ್ಬರು ಅಲ್ಲೂ ಇಲ್ಲೋ ಕಮೆಂಟ್ ಮಾಡ್ತಾ ಇದ್ದೀರಾ, ಇದು ಫೇಕ್ ನ್ಯೂಸ್. ನಾನು ನಿಮಗೆ ಜೂನ್ 10 ಒಳಗಡೆನೆ ಬರಬಹುದು ಯಾಕೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಜುಲೈ 6ನೇ ತಾರೀಕು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ಮಾತಾಡಿರೋ ವಿಡಿಯೋನ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ ನೋಡಿ, ಓಕೆನಾ? ಅವ್ರೇನು ಹೇಳಿದ್ದಾರೆ ಅಂದರೆ, ಅವರು ಈಗ ಆಲ್ರೆಡಿ 11ನೇ ಕಂತಿಗೆ ಎಲ್ಲವೂ ಕೂಡ ರೆಡಿಯಾಗಿದೆ, ಸಿದ್ಧತೆಯಾಗಿದೆ. ನಾವು ಆಲ್ರೆಡಿ ಟ್ರೆಜರಿಯಿಂದ DBTಗೆ ಪುಷ್ ಮಾಡಿದ್ದೀವಿ, ಇನ್ನೊಂದು 2-3 ದಿನದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ, ಓಕೆನಾ? ಈಗ ಆಲ್ರೆಡಿ ನಾವು SC ST ಅವರಿಗೆ ಹಣ ಈಗ ಅವ್ರಿಗೆ ಆಲ್ರೆಡಿ ತಲುಪಿದೆ, ಓಕೆನಾ? ಈಗ ಆಲ್ರೆಡಿ ಬಿಡುಗಡೆ ಆಗಿದೆ 11ನೇ ಕಂತು ಸ್ವಲ್ಪ ಜನರಿಗೆ ಅಂತ ನಾವೇನು ಕರಿತೀವಿ, ಅದು SC ST ಅವರಿಗೆ ತಲುಪಿದೆ. ಇನ್ನು ಉಳಿದಿರ್ತಕ್ಕಂಥವರಿಗೆ ನಾವು ಹಂತ ಹಂತವಾಗಿ ಜಮಾ ಮಾಡ್ತಾ ಹೋಗ್ತೀವಿ. ಈಗ ಆಲ್ರೆಡಿ ಟ್ರೆಜರಿಯಿಂದ DBTಗೆ ಪುಷ್ ಆಗಿದೆ, ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ. ಇನ್ನೊಂದು 2-3 ದಿನದಲ್ಲಿ ಜಮಾ ಆಗುತ್ತೆ ಅಂದಾಗ, 6ನೇ ತಾರೀಕು ಅವರು 2-3 ದಿನದಲ್ಲಿ ಜಮಾ ಆಗುತ್ತೆ ಅಂದಾಗ, ನಾವು ಜುಲೈ 10ರಿಂದ ನಿಮಗೆ ಮ್ಯಾಕ್ಸಿಮಮ್ ಜಮಾ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಿಮಗೆ ಜುಲೈ 10 ಒಳಗಡೆನೇ ಜಮಾ ಆಗ್ಬೋದು, ವೆಯ್ಟ್ ಮಾಡಿ ಅಂತ ಹೇಳ್ತೀವಿ, ಓಕೆನಾ? ನಾವು ಸರ್ಕಾರದಿಂದ ಏನು ಮಾಹಿತಿ ಬಂದಿರುತ್ತೆ ಆ ಮಾಹಿತಿಯನ್ನು ನಿಮಗೆ ಫಾರ್ವರ್ಡ್ ಮಾಡ್ತಕ್ಕಂಥದ್ದು, ಹೇಳ್ತಕ್ಕಂಥದ್ದು ನಿಮಗೆ ನಾವು ಖಂಡಿತವಾಗ್ಲೂ ಕೂಡ ಆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀವಿ, ಓಕೆನಾ? ನಾವು ಆಗಿ ಯಾವುದನ್ನು ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ಅವರು ಮತ್ತೆ ಈಗ ಜುಲೈ 10 ಅಥವಾ ಜುಲೈ 10 ಅಂತಲೇ ಅಲ್ಲ, 2-3 ದಿನ ಅಂತಲೇ ಇಟ್ಕೊಳ್ಳಿ, 4-5 ದಿನ ಅಂತಲೇ ಇಟ್ಕೊಳ್ಳಿ, ಸದ್ಯಕ್ಕೆ ಹಣ ಬರಲೇ ಇಲ್ಲ ಅಂದರೂ ಕೂಡ ನಾವು ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾರಾ, ಯಾವ ಡೇಟ್ ಕೊಡ್ತಾರಾ, ಈ ಯಾವ ದಿನಾಂಕಕ್ಕೆ ಅಂತ ಹೇಳ್ತಾರಾ, ಎಲ್ಲವನ್ನೂ ಕೂಡ ಫಾಲೋಅಪ್ ಮಾಡ್ತಾ ಇರ್ತೀವಿ, ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಯಾಕೆಂದರೆ ಅದು ಅಲ್ಟಿಮೇಟ್ ಸರ್ಕಾರದಿಂದ ಏನು ಮಾಹಿತಿ ಕೊಡ್ತಾರೋ ಅದನ್ನು ಫಾರ್ವರ್ಡ್ ಮಾಡಬೇಕು, ಖಂಡಿತವಾಗ್ಲೂ ಅದನ್ನು ನಮ್ಮ ಕರ್ತವ್ಯ, ಓಕೆನಾ? ಈಗ ಏನಾಗಿದೆ ಅಂದರೆ, ಈಗ ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ಬೋದು, ಈಗ ಸ್ಟ್ಯಾಂಪ್ ಪೇಪರ್ ರೈಸ್ ಆಗಿರೋದಾಗಿರ್ಬೋದು, ಲಿಕ್ಕರ್ ಪ್ರೈಸ್ಗಳ ಬೆಲೆ ಏರಿಕೆ ಮಾಡೋದಾಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದಾಗಿರ್ಬೋದು, ಆಮೇಲೆ ಸುಮಾರು 14,000 ಕೋಟಿಗೂ ಹೆಚ್ಚು ಹಣವನ್ನು SC ST ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ ಹಣ ಸರ್ಕಾರ ಬಳಸಿಕೊಂಡಿರ್ತಕ್ಕಂಥದ್ದು, 14,000 ಕೋಟಿ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರ್ತಕ್ಕಂಥದ್ದು, ಇವೆಲ್ಲವನ್ನು ನೀವು ಗಮನಿಸ್ತಾ ಹೋದರೆ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕೊಡಬೇಕು, ಜನರಿಗೆ ಇವನ್ನ ಮುಂದುವರಿಸಬೇಕು ಅನ್ನೋ ಇಂಟೆನ್ಷನ್ ಇದೆ, ಓಕೆನಾ? ಆಸಕ್ತಿ ಇದೆ. ಬಟ್ ಆದರೆ ಈ ಅಂದರೆ ಗ್ಯಾರಂಟಿ ಯೋಜನೆಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ವೆಚ್ಚ ಆಗ್ತಾ ಇದೆ, ಇದನ್ನು ಅರೇಂಜ್ ಮಾಡೋದು ಎಲ್ಲೋ ಒಂದು ಕಡೆ ಕಷ್ಟ ಆಗ್ತಿದೆಯೋ ಅನ್ನುವಂತ ನಮಗೆ ಅನ್ನಿಸ್ತಾ ಇದೆ, ಓಕೆನಾ? ಎಲ್ಲಿ ಈ ಬೆಲೆ ಏರಿಕೆ ಮಾಡ್ತಾ ಇರೋದು, ಬೇರೆ ಒಂದು ಇಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರದಂಥ ರಿಸರ್ವ್ ಇಟ್ಟಿರ್ತಕ್ಕಂಥ ಫಂಡನ್ನು ತೆಗೆದುಕೊಂಡು ಇದಕ್ಕೆ ಹಾಕಿರುವಂಥದ್ದು, ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಶಾರ್ಟೇಜ್ ಆಫ್ ಫಂಡ್ ಆಗಿದೆ ಸರ್ಕಾರಕ್ಕೆ. ಅದರಲ್ಲೂ ಇದನ್ನು ತಗೊಂಡಿದ್ದಾರೆ, ಇದರಿಂದನೂ ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಕೊಡಬೇಕು ಅನ್ನೋ ಇಂಟೆನ್ಷನ್ ಸರ್ಕಾರಕ್ಕಿದೆ, ಬಟ್ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಉಚಿತ ಬಸ್ಸನ್ನು ನಿಲ್ಲಿಸಿದರೆ ಬಸ್ಸಲ್ಲೇ ಜನ ಗಲಾಟೆ ಮಾಡುವಂಥ ಸಾಧ್ಯತೆ ಇರುತ್ತೆ. ನಮಗೆ 5 ವರ್ಷ ಫ್ರೀ ಅಂದಿದ್ದಕ್ಕೆ ನಾವು ಬಸ್ ಹತ್ತಿದ್ದೀವಿ, ತಗೋ ಆಧಾರ್ ಕಾರ್ಡ್ ತಗೋ ನಾವು ಹೋಗೋದೇ ಸರಿ ಅಂತ ಮಹಿಳೆಯರು ಗಲಾಟೆ ಮಾಡ್ತಾರೆ, ಬಿಡಲ್ಲ. ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂದರೆ ಈಗ ಆಲ್ರೆಡಿ ಮಹಿಳೆಯರು ಎಲ್ಲ ಕಡೆಯೂ ಕೂಡ ಕೂಗಾಡೋದಕ್ಕೆ ಶುರು ಮಾಡಿದ್ದಾರೆ, ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಅದನ್ನು ಬೇಕಾದ್ರೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಇನ್ನೂ ಬಂದಿಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ಹೇಳಿ ಸರ್ ಅಂಥೇಳಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಿಲ್ಲಿಸಿದರೆ ಗ್ಯಾರಂಟಿಗಳನ್ನು ನಿಲ್ಲಿಸಿದರೆ ವಿರೋಧ ಪಕ್ಷದವರು ಗಲಾಟೆಯನ್ನು ಶುರು ಮಾಡ್ತಾರೆ. ಗ್ಯಾರಂಟಿಗಳನ್ನು ನಿಲ್ಲಿಸೋ ಹಾಗಿಲ್ಲ, ಮುಂದುವರಿಸ್ಬೇಕು ಅಂದರೆ ಬೆಲೆ ಹೆಚ್ಚು ಏರಿಕೆಯನ್ನು ಮಾಡೋ ಹಾಗಿಲ್ಲ, ವಿರೋಧ ಪಕ್ಷದವ್ರು ಗಲಾಟೆ ಮಾಡ್ತಾ ಇರ್ತಾರೆ. ಹಾಗಾಗಿ ನನಗನ್ಸೋ ಪ್ರಕಾರ, ಓಕೆನಾ, ಇಷ್ಟೂ ಗ್ಯಾರಂಟಿಗಳನ್ನು ಮಾಡೋದ್ರ ಬದಲು ಸ್ವಲ್ಪ ಬದಲಾವಣೆಯನ್ನು ತರಬೇಕಾಗಿತ್ತು. ಮೊದಲೇ ಇಷ್ಟು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ನಾವು ಬರ್ತೀವಿ ಅಂತ ಹೇಳಿ
ನಾವು ಏನೇನು ಗ್ಯಾರಂಟಿ ಬೇಕು ಅದನ್ನು ಪ್ರಣಾಳಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಓಕೆನಾ? ಹಾಗಾಗಿ ನಾವು ಉಚಿತ ಬಸ್ ಪ್ರಯಾಣವನ್ನು ವಯಸ್ಸಾದವರಿಗೆ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತಲೋ ಅಥವಾ ಈ ರೀತಿಯಾಗಿ ಮಾಡಬೇಕಾಗಿತ್ತು. ಆವಾಗ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು, ಅವರಿಗೂ ಕೂಡ ಓಡಾಡಲಿಕ್ಕೆ ತೊಂದರೆ ಆಗ್ತಿರಲಿಲ್ಲ. ಈಗ ವಯಸ್ಸಾದವರಿಗೆ, ಆಮೇಲೆ ಮೊದಲೆಲ್ಲ ಹೆಂಗಿತ್ತು ಅಂದರೆ, ಮೊನ್ನೆ ಒಬ್ಬರು ಮಹಿಳೆ ಹೇಳ್ತಾಯಿದ್ರು, ಯಾರೋ ಒಬ್ಬರು ಮಹಿಳೆಯರು ಅಂತ ಒಂದು ಸೀಟ್ ಇರ್ತಿತ್ತಲ್ಲ, ಆ ಸೀಟಲ್ಲಿ ಮಹಿಳೆಯರು ಬಂದ್ರಪ್ಪ ಅಂತ ಬಿಟ್ಕೊಡೋವಂಥ ಕಾಲ ಇತ್ತು. ಮಹಿಳೆಯರಿಗೆ ರಿಸರ್ವೇಷನ್ ಇರೋವಂಥ ಸೀಟು ನಾವು ಬಿಟ್ಕೊಡ್ಬೇಕು ಅಂತ. ಈಗ ಬಸ್ಸು ಡ್ರೈವರ್ಗಳು ಮಹಿಳೆಯರ ಕೈ ಅಡ್ಡಾಕಿದ್ರು ನಿಲ್ಲಿಸ, ಮಹಿಳೆಯರು ಕಂಡ್ರೆ ಸಾಕು ಬಸ್ಸೇ ನಿಲ್ಲಿಸಲ್ಲ, ಆ ರೀತಿ ಹೋಗ್ತಾ ಇದ್ದಾರೆ ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಮಹಿಳೆಯರು ಅಂದ್ರೆ ಒಂಥರ ಕೇರ್ಲೆಸ್ ಆಗಿಬಿಟ್ಟಿದೆ ಅವರಿಗೆ, ಯಾಕೆಂದರೆ ಇವರು ಟಿಕೆಟ್ ಕೊಡೋಂಗಿಲ್ಲ, ಆಮೇಲೆ ಎಲ್ಲಿ ನೋಡಿದ್ರು ಮಹಿಳೆಯರೇ ಬಂದು ಅಡ್ಡಾಗ್ತಿರ್ತಾರೆ, ಬೇರೆಯವ್ರಿಗೆ ಸೀಟ್ ಸಿಗಲ್ಲ, ಪುರುಷರಿಗೆ ಸೀಟೇ ಸಿಕ್ತಿಲ್ಲ ಅಂಥೇಳಿ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಖಂಡಿತವಾಗ್ಲೂ ಇದು ರಿಯಾಲಿಟಿ ಗೈಸ್, ಓಕೆನಾ? ಇದು ರಿಯಾಲಿಟಿ. ಬಟ್ ಆದರೆ ಸರ್ಕಾರಕ್ಕೆ ಇದನ್ನು ಕೊಡಬೇಕು ಅಂತ ಯೋಜನೆಯನ್ನು ಜಾರಿಗೆ ತರಬೇಕು, ಕೊಡಬೇಕು ಅನ್ನೋ ಇಂಟೆನ್ಷನ್ ಇದೆ. ಖಂಡಿತವಾಗ್ಲೂ ಅವ್ರನ್ನ ಅವರು ಏನು ಹೇಳ್ತಾರೆ, ಏನು ರೆಡಿ ಮಾಡ್ಕೊಂಡಿದ್ದಾರೆ, ಯಾವಾಗ ಕೊಡ್ತಾರೆ, ಟ್ರೆಜರಿಗೆ ಬಂದಿದೆಯೋ ಬಂದಿದೆಯಲ್ಲ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತೀವಿ, ಬಂದಿತ್ತು ಪ್ರೂಫ್ ಕೂಡ ಇಟ್ಟು ನಿಮಗೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ, ಓಕೆನಾ? ಹಾಗಾಗಿ ಈಗ 11ನೇ ಕಂತು ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ಈಗ ಶೀಘ್ರದಲ್ಲೇ ಅಂತೂ ಬಿಡುಗಡೆ ಆಗುತ್ತೆ, ಅದಕ್ಕಂತೂ ಸಿದ್ಧತೆ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದು ಏನಾಗುತ್ತೋ ಗೊತ್ತಿಲ್ಲ, ಬಟ್ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಗ್ಯಾರಂಟಿಗಳನ್ನು ಬಂದ್ ಮಾಡ್ತೀವಿ ಅಂತಲೂ ಬಂದ್ ಮಾಡಲ್ಲ ಅಂತ ಅಂತೂ ಖಡಾಖಂಡಿತವಾಗಿ ಹೇಳಿದ್ದಾರೆ. ಬಟ್ ಕೆಲವೊಂದೊಂದು ಹೊಸ ಹೊಸ ರೂಲ್ಸ್ಗಳನ್ನು ತರ್ತಾರೋ ಇಲ್ವೋ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಇದು ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಇಷ್ಟು ಓಪನ್ ಅಪ್ ಆಗಿ ಹೇಳಿಬಿಟ್ಟಿದ್ದೀನಿ ನಾನು ನಿಮಗೆ, ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಯಾಕೆಂದರೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಓಕೆನಾ? ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ನೀವು ಗಮನಿಸ್ತಾ ಇರ್ಬೋದು. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರದ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ಕೇಂದ್ರ ಸರ್ಕಾರದಲ್ಲಿ ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಈಗ ಆಲ್ರೆಡಿ ಜಾರಿಗೆ ತಂದಿಲ್ಲ, ಓಕೆನಾ? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ನಾನು ಏನು ಎಂಥದ್ದು ಎಲ್ಲವನ್ನು ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಈಗ PM ಕಿಸಾನ್ ಯೋಜನೆ ಹಣ ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ, ಪ್ರತಿ 4 ತಿಂಗಳಿಗೆ ಒಮ್ಮೆ ಅಂಥೇಳಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಈಗ ವರ್ಷಕ್ಕೆ ರೈತರಿಗೆ 6,000 ರೂಪಾಯಿ ಬರ್ತಾ ಇದೆಯಲ್ಲ, ಅದನ್ನು 8,000 ರೂಪಾಯಿ ಮಾಡ್ತೀವಿ ಅಂಥೇಳಿ, ಮುಂದಿನ ಬಡ್ಜೆಟ್ಟಲ್ಲಿ 8,000 ಮಾಡ್ತೀವಿ ಅಂಥೇಳಿ ಚರ್ಚೆ ನಡೀತಾ ಇದೆಯಂತೆ. ಮಾಡಿದರೆ ಒಳ್ಳೆಯದು, ಬಟ್ ಆದರೆ ಯಾವುದೇ ಗ್ಯಾರಂಟಿಗಳನ್ನು ನಾವು ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಅದರ ಆಗು ಹೋಗುಗಳನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ಈಗ ಒಂದು ಸರಿ ಕೊಟ್ಬಿಟ್ರೆ ಜನರು ಅದರ ಮೇಲೆ ಸ್ವಲ್ಪ ಅವಲಂಬನೆ ಆಗಿಬಿಟ್ರು ಅಂದರೆ ಆಮೇಲೆ ಅದನ್ನು ನಿಲ್ಲಿಸೋಕೆ ಹೋದರೆ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ಸರ್ಕಾರ ಆಗಲಿ, BJP ಕಾಂಗ್ರೆಸ್ನವರಾಗಲಿ, ಇನ್ನೊಂದು ಯಾವುದೋ ಪಕ್ಷ ಆಗಲಿ, ಯಾವುದನ್ನು ಮಾಡಬೇಕಾದ್ರೆ ಅದನ್ನು ನಿರ್ವಹಣೆ ಮತ್ತು ಅದನ್ನು ಯಾವ ರೀತಿಯಾಗಿ ಯಾವುದೇ ರೀತಿ ಆರ್ಥಿಕ ಅಭಿವೃದ್ಧಿಗೆ ಧಕ್ಕೆ ಆಗದೇ ಇರೋ ಹಾಗೆ ಮಾಡಬೇಕು. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಿದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.